ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಆದಿಪುರುಷ್ ಸಿನಿಮಾನ ಕನ್ನಡದಲ್ಲಿ ನೋಡ್ಕೊಂಡು ಬಂದೆ. ಬಹಳಷ್ಟು ಈ ಥರದ ಬೇರೆ ಭಾಷೆ ಪರಭಾಷಾ ಚಿತ್ರಗಳು ನಮ್ಮ ಕನ್ನಡದಲ್ಲಿ ರಿಲೀಸ್ ಆದಾಗ ನಾವು ಯೂಶ್ವಲಿ ನಮ್ಮ ಭಾಷೆಯಲ್ಲಿ ನೋಡೋದಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಆ ಲಿಪ್ಸಿಂಕ್ ಆಗಿರ್ಬೋದು ಅಥವಾ ಡಬ್ಬಿಂಗ್ ಆಗಬೇಕಾದ್ರೆ ಭಾಷೆ ನಮ್ಗೆ ಕೇಳಿಸೋ ರೀತಿ ಆಗಿರ್ಬೋದು ಎಲ್ಲೋ ಒಂದು ಕಡೆ ಮಜಾ ಕೊಡಲ್ಲ, ಖುಷಿ ಕೊಡಲ್ಲ. ಬಟ್ ಹ್ಯಾಟ್ಸ್ ಆಫ್ ಟು ದ ಎಂಟೈರ್ ಟೀಮ್, ಯಾರು ಈ ಸಿನಿಮಾನ ಕನ್ನಡದಲ್ಲಿ ಡಬ್ ಮಾಡಬೇಕು ಅಂತ ಡಬ್ ಮಾಡಿದಾರೋ, ಆ್ಯಂಡ್ ಯಾರು ಡಬ್ ಮಾಡಿದಾರೋ, ಯಾರು ಡಬ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಾರೋ, ಯಾಕಂತ ಹೇಳಿದ್ರೆ ತುಂಬ ಚೆನ್ನಾಗಿ ತುಂಬ ಸಕ್ಕತ್ತಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಕೂಡ ಇದು ನಮ್ಮದಲ್ಲ, ನಮ್ಮ ಭಾಷೆದಲ್ಲ ಸಿನಿಮಾ ಅಂತ ಅನಿಸೋದೇ ಇಲ್ಲ. ಅಷ್ಟು ನೀಟಾಗಿ ಲಿಪ್ ಸಿಂಕ್ ಆಗೋ ಹಾಗೆ ಪದಗಳನ್ನು ಬಳಸಿರೋದಾಗಿರ್ಬೋದು ಅದೆಲ್ಲದೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಹ್ಯಾಟ್ಸ್ ಆಫ್ ದ ಎಂಟೈರ್ ಟೀಮ್ ಆ್ಯಂಡ್ ಆಲ್ಸೋ ಕೆ ಆರ್ ಜಿ ಸ್ಟುಡಿಯೋಸ್ ಇದರ ಒಂದು ನೇತೃತ್ವವನ್ನು ತಗೊಂಡು ನಮ್ಮ ಕರ್ನಾಟಕಕ್ಕೆ ಹಚ್ತಾ ಇದ್ದಾರೆ. ಸೊ ಅವರು ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಯು ಚಿಕ್ಕವರಿರ್ಬೇಕಾದ್ರೆಲ್ಲ ಈ ರಾಮಕಥಾ ಅಥವಾ ರಾಮಾಯಣದ ಬಗ್ಗೆ ನಮ್ಮ ಊರ ಕಡೆ ಯಕ್ಷಗಾನ ಇದರಲ್ಲೆಲ್ಲ ರಾಮಾಯಣನ ನೋಡ್ತಾ ಇದ್ವಿ. ಆದರೆ ಬಹಳ ವರ್ಷಗಳಾಗಿತ್ತು ರಾಮಾಯಣನ ಈ ಥರ ಒಂದು ದೊಡ್ಡ ಪರದೆಯಲ್ಲಿ ನೋಡೋದಕ್ಕೆ ಯಾವಾಗಲೂ ಯಾವತ್ತೂ ಅವಕಾಶ ಸಿಕ್ಕಿರಲಿಲ್ಲ. ಸೊ ಆ ಅವಕಾಶ ಇವಾಗ ನಮಗೆಲ್ಲರಿಗೂ ಕನ್ನಡ ಕಲಾಭಿಮಾನಿಗಳಿಗೆ ಸಿಗ್ತಾ ಇದೆ, ಅದು ನಮ್ಮ ಭಾಷೆಯಲ್ಲಿ. ಯಾರು ಕೂಡ ಸಿನಿಮಾನ ಮಿಸ್ ಮಾಡಬೇಡಿ. ನಿಮ್ಮ ಹತ್ರದಲ್ಲಿರುವಂಥ ಥಿಯೇಟರ್ಸ್ಗಳಿಗೆ ಹೋಗಿ, ಮಿಸ್ ಮಾಡದೆ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಿ, ಯಾಕಂದರೆ ತುಂಬ ಎಂಜಾಯ್ ಮಾಡ್ತಾರೆ ಆ ಥರ ಇದೆ ಸಿನಿಮಾ. ಸೊ ಇಡೀ ಆದಿಪುರುಷ್ ಟೀಮ್ಗೆ ಆ್ಯಂಡ್ ಕೆ ಆರ್ ಜಿ ಸ್ಟುಡಿಯೋಸ್ ಆ್ಯಂಡ್ ದ ಹೋಲ್ ಕನ್ನಡ ಟೀಮ್ಗೆ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಆದಿಪುರುಷ್ ಕನ್ನಡದ ಅವತರಣಿಕೆನ ನೋಡ್ಕೊಂಡು ಬಂದ ಇವಾಗ. ಅಂದರೆ ನಮ್ಮ ನೆಲದಾಗಿರುವಂಥ ಕಥೆಗಳು ಇರ್ತಾವಲ್ಲ, ಅಂದರೆ ಪುರಾಣ ಕಥೆಗಳು, ಪುಣ್ಯಕಥೆಗಳು, ಪವಾಡ ಪುರುಷರ ಕಥೆಗಳು, ಮತ್ತು ಅವತಾರ ಪುರುಷರ ಕಥೆಗಳು, ಪ್ರತಿಯೊಂದು ಕಥೆಯಲ್ಲೂ ನಾವು ಸಣ್ಣರಿದ್ದಾಗಿಂದ ಕೇಳ್ಕೊತಾ ಏನು ಬಂದಿರ್ತೀವಿ, ಆ ಪ್ರತಿ ಕಥೆಯೊಳಗೂ ನಾವು ಅಳವಡಿಸ್ಕೊಳ್ಳೇಬೇಕಾದಂಥ ಒಂದಿಷ್ಟು ಗುಣಗಳಿರ್ತವೆ, ಸತ್ಯಾಸತ್ಯತೆಗಳಿರ್ತವೆ, ಅವೆಲ್ಲವೂ ಕೂಡ ಜನ್ರೇಷನ್ ಟು ಜನ್ರೇಷನ್ ಪಾಸನ್ ಆಗಬೇಕಲ್ಲ. ಸೊ ಆ ಥರದ ಅಂದರೆ ಒಂದೊಂದು ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳನ್ನು ಹೇಳ್ತಾ ಬರ್ತಾರೆ. ಉದ್ದೇಶ ಒಂದೇ ಇರುತ್ತೆ, ಅದರಲ್ಲಿರುವಂಥ ಒಳ್ಳೆಯ ಗುಣಗಳು ಎಲ್ರಿಗೂ ಕೂಡ ಸಿಗಲಿ, ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಸಿಗಲಿ ಅಂತ. ಸೊ ಆ ಥರದ ಒಂದು ಪ್ರಯತ್ನಗಳನ್ನು, ಕಥೆಗಳನ್ನು ಸ್ಟಾರ್ ನಟರಾದಂಥ ಪ್ರಭಾಸಂತವರು ಮಾಡಿದಾಗಲಿ ಅಥವಾ ಈ ಥರ ಪ್ರಯತ್ನಗಳಾದಾಗಲಿ ಒಂದು ಒಳ್ಳೆಯ ಸಂದೇಶಗಳು ಎಲ್ರಿಗೂ ರೀಚ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆದಿಪುರುಷ್ ಒಂದು ರಾಮಾಯಣದ ಕಥೆಯನ್ನು ಹೇಳಿರೋ ರೀತಿ ಮತ್ತು ಚಿತ್ರಿಸಿರುವಂಥ ರೀತಿ ಅದೆಲ್ಲವೂ ಭಾಳ ಇಷ್ಟ ಆಯಿತು. ಆಮೇಲೆ 3D ಎಕ್ಸ್ಪೀರಿಯೆನ್ಸ್ ಭಾಳ ಚಲೋ ಆಯಿತು. ಆಮೇಲೆ ಕನ್ನಡದ ಅವತರಣೆಗೆ ಇರುತ್ತಲ್ಲ, ನಾವು ಬೇರೆ ಭಾಷೆ ಚಿತ್ರಗಳು ನಮ್ಮ ಭಾಷೆ ಒಳಗೆ ನೋಡುವಂಥದ್ದು ಇರ್ತದಲ್ಲ, ಆ ಪ್ರಯತ್ನಗಳಾಗಿರೋದಕ್ಕೂ ಒಂದು ಖುಷಿ ಐತಿ. ಕೆ ಆರ್ ಜಿ ಪ್ರೊಡಕ್ಷನ್ಗಾಗಲಿ, ಅದನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ, ಎಲ್ರಿಗೂ ಕೂಡ ಶುಭವಾಗಲಿ. ಆ್ಯಂಡ್ ಸಿನಿಮಾನ ಆದಿಪುರುಷ್ ಸಿನಿಮಾನ ಕನ್ನಡದ ಅವತರಣಿಕೆಯಲ್ಲೇ ನೋಡಿ.